नायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गान प्राणाय गानांतरात्मने गानोत्सुकाय गानमत्ताय गानोत्सुक मनसे वक्रतुंड महाकाय कोटि सूर्य समप्रभा निर्विघ्न कुरुमे देव सर्व कार्येषु सर्वदा नम्म कुड्ल वतियिंद नडेयुवंतह ई अल्लल्लि गणपति निमगे गोत्तिरबहुदु नम्म कुड्ल अंत हेळिद्रे ಪ್ರಪ್ರಥಮ ವಾರ್ತಾ ವಾಹಿನಿ ನಮ್ಮ ಕೂಡ್ಲ ಕಳೆದ ಕೆಲವು ವರ್ಷಗಳಿಂದ 24x7 ಮೂಡಿ ಬಂದ ನಂತರ ಅಲ್ಲಲ್ಲಿ ಗಣಪತಿ ಅನ್ನೋ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂದರೆ ದಕ್ಷಿಣ ಕನ್ನಡದ ಅಲ್ಲದೆ ಮೂಡಬಿದ್ರೆ ಹಾಗೂ ಬಂಟ್ವಾಳ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಗಣಪತಿಯನ್ನು ಮನೆಯಲ್ಲೇ ಕುಳಿತು ನೋಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕೂಡ್ಲ ಈ ರೀತಿಯಲ್ಲಿ ನಡೆಸ್ತಾ ಇದೆ ಇದೀಗ ನಾನು ಉಳ್ಳಾಲದ ಪರಿಸರಕ್ಕೆ ಬಂದಿದ್ದೇನೆ ಉಳ್ಳಾಲದಲ್ಲಿರುವಂತಹ GSB ಮಹಾಮಂಡಲ ಸೇವಾ ಮಂಡಳಿ GSB ಸೇವಾ ಮಂಡಳಿಯವರು ಕಳೆದ 9 ವರ್ಷಗಳಿಂದ ಅಂದರೆ ಇವತ್ತು ಈ ಸಲ 9ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಈ ಗಣೇಶೋತ್ಸವದ ಜೊತೆಯಲ್ಲಿ ನಾನಿಲ್ಲಿ ಹೇಳಬೇಕಾದಂತೆ ಏನು ಅಂತ ಹೇಳಿದರೆ GSB ಸೇವಾ ಮಂಡಳಿನವರು ಅವರ ಕಾರ್ಯವೈಖರಿಯನ್ನು ನಾವು ನಿಜವಾಗಿ ಮೆಚ್ಚತಕ್ಕದ್ದು ಯಾಕಂತ ಹೇಳಿದರೆ ಉಳ್ಳಾಲ ಪರಿಸರದ ಯಾವುದೇ ಒಂದು ಅದು ನಾಗಮಂಡಲ ಆಗಿರಲಿ ಜಾತ್ರೆ ಆಗಿರಲಿ ಅಥವಾ ಬೇರೆ ಯಾವುದೇ ಒಂದು ಉತ್ಸವ ನೆರವೇರಿದರೆ ಅದರ ಅನ್ನ ಸಂತರ್ಪಣೆಯ ಆ ಒಂದು ವ್ಯವಸ್ಥೆ ಮತ್ತು ಅದನ್ನು ಬಡಿಸುವಂಥ ವ್ಯವಸ್ಥೆ ಸಂಪೂರ್ಣವಾಗಿ GSB ಸೇವಾ ಮಂಡಳಿಯವರು ಮಾಡ್ತಾ ಇರೋದು ನಿಜವಾಗಿಯೂ ಒಂದು ಮೆಚ್ಚತಕ್ಕಂಥ ವಿಷಯ ಯಾಕಂತ ಹೇಳಿದರೆ ಕೇವಲ ಗಣಪತಿಯನ್ನು ವರ್ಷಕ್ಕೊಮ್ಮೆ ಆರಾಧಿಸೋದು ಮಾತ್ರವಲ್ಲ ವರ್ಷಂ ಪೂರ್ತಿಯಾಗಿ ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವಂತಹ ಈ GSB ಸೇವಾ ಮಂಡಳಿ ಇಂದು ನಮ್ಮೊಂದಿಗಿದ್ದಾರೆ ಗಣಪತಿಯನ್ನು ತಾವು ನೋಡಿರಬಹುದು ಯಾಕಂತ ಹೇಳಿದರೆ ಬಹಳ ಅಚ್ಚುಕಟ್ಟಾಗಿ ಬೇರೆ ಬೇರೆ ರೀತಿಯಂತಹ ಬೆಳ್ಳಿಯ ಆಭರಣಗಳನ್ನು ಧರಿಸಿದಂತಹ ಚಿಕ್ಕ ಮೂರ್ತಿಯಾದರೂ ಕೂಡ ಬಹಳ ಲಕ್ಷಣವಾದಂತಹ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅದನ್ನು ನಾಳೆ ವಿಸರ್ಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ ನಮ್ಮೊಂದಿಗೆ ಸೇವಾ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಕೃಷ್ಣ ಭಟ್ರು ಇದ್ದಾರೆ ನಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಅವರಿಂದ ಕೇಳೋಣ ಕಳೆದ 8 ವರ್ಷಗಳಿಂದ ಅಂದರೆ ಇವತ್ತು 9ನೇ ವರ್ಷದಲ್ಲಿ ನೀವು ಆಚರಿಸ್ತಾ ಇದ್ದೀರಿ ಹೇಗೆಲ್ಲ ಆಗ್ತಾ ಇದೆ ಕಾರ್ಯಕ್ರಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗ್ತದೆ 9 ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಇದರೊಟ್ಟಿಗೆ ನಾವು ಗಣೇಶೋತ್ಸವ ಅಷ್ಟೇ ಅಲ್ಲ ಇದರೊಟ್ಟಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತೀವಿ ಆಮೇಲೆ ಅವರಿಗೆ ಬೇಕಾದ ಉಪಕರಣ ಫಾರ್ ಎಕ್ಸಾಂಪಲ್ ಸ್ಕೂಲ್ ಬ್ಯಾಗ್ ವಾಟರ್ ಬ್ಯಾಗ್ ಮತ್ತು ಕನ್ವೀನಿಯನ್ಸ್ ಏನು ಬೇಕಾಗ ಆ ಥರ ಎಲ್ಲ ಕನ್ವೀನ್ ಮಾಡ್ತೀವಿ ಹಾಗೂ ಬಡ ಮಕ್ಕಳಿಗೂ ಒಂಚೂರು ಸಹಾಯ ಮಾಡ್ತೀವಿ ಅದಲ್ಲದೆ ಅನಾಥಾಶ್ರಮಕ್ಕೆ ವರ್ಷಂಪ್ರತಿ ನಾವು ಅವರಿಗೆ ಅನ್ನ ಸಂತರ್ಪಣೆ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿ ಕೂಡ ಏನು ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ ಇದೇ ಸೇವಾ ಮಂಡಲದಿಂದ ನಡ್ಕೊಂಡು ಬರ್ತಾ ಇದೆ ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಿದ್ರಿ ಗಣೇಶೋತ್ಸವದ ಈ ಸಂದರ್ಭದಲ್ಲಿ ತಾವುಗಳು ಹೇಗೆಲ್ಲ ಕಾರ್ಯಕ್ರಮವನ್ನು 2 ದಿವಸದ ಕಾರ್ಯಕ್ರಮ ನೆರವೇರಿಸ್ತಿದ್ರಿ ಹೇಗೆ ಮಾಡ್ತಾ ಇದ್ದೀರಿ ಪ್ರಥಮವಾಗಿ ಈ ಸುದ್ದಿವಾಹಿನಿ ನಮ್ಮ ಕೂಡ್ಲ ಇವರು ನಮಗೆ ಒಂದು ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅವರಿಗೂ ನಾವು ಧನ್ಯವಾದ ಅರ್ಪಿಸ್ತೇವೆ ಕಳೆದ 9 ವರ್ಷಗಳಿಂದ ಉಳ್ಳಾಲ GSB ಸೇವಾ ಮಂಡಳದ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೆಯುವಂಥ ಈ ಗಣೇಶೋತ್ಸವ ಕಾರ್ಯಕ್ರಮದ 2 ದಿನದ ಕಾರ್ಯಕ್ರಮದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಧಾರ್ಮಿಕ ಕಾರ್ಯಕ್ರಮ ಇರಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅವೆಲ್ಲವನ್ನು ಮಾಡ್ತಾ ಇದ್ದೇವೆ ನಾವು ಆದರೆ ಇದೆಲ್ಲರದ ಉದ್ದೇಶವೇನೆಂದರೆ ಯಾವ ಉದ್ದೇಶದಿಂದ ಈ ಗಣೇಶೋತ್ಸವವನ್ನು ಬಾಲಗಂಗಾಧರ ತಿಲಕ್ರವರು ಪ್ರಾರಂಭಿಸಿದರೋ ಅದೇ ಉದ್ದೇಶವನ್ನು ಇಟ್ಟುಕೊಂಡು ಉಳ್ಳಾಲ ಸಣ್ಣ ಊರು ಈ ಸಣ್ಣ ಊರಿನಲ್ಲಿ ನಮ್ಮದು ಒಂದು ಸಣ್ಣ ಸಮಾಜ GSB ಸಮಾಜ ನಾವು ಸಣ್ಣದಾದರೂ ಕೂಡ ನಾವು ಒಗ್ಗಟ್ಟಿನಿಂದ ಇದ್ದು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕೆಂಬ ಉದ್ದೇಶದಿಂದ ನಾವು ಕಳೆದ 9 ವರ್ಷದಿಂದ ಈ ಉತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಎಲ್ಲರೂ ಒಟ್ಟುಗೂಡಿದರೆ ಮಾತ್ರ ಈ ಉತ್ಸವ ಆಗ್ತದೆ ಅದರಲ್ಲೂ ನಮ್ಮಲ್ಲಿ 100ಕ್ಕೆ 100 ನಾವು ಒಟ್ಟುಗೂಡಲೇಬೇಕು ಇಲ್ಲೇ ಇದರಲ್ಲಿ ಈ ಉತ್ಸವವನ್ನು ಆಚರಿಸುವುದು ಭಾಳ ಕಷ್ಟ ಆದರೂ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದನ್ನು
ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ತೋರಿಸಿಕೊಡೋದಕ್ಕೋಸ್ಕರ ಈ ಉತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಬಹಳ ವಿಜೃಂಭಣೆಯಿಂದ ಅಲ್ಲದೆ ಶಿಸ್ತುಬದ್ಧವಾಗಿ ಈ ಉತ್ಸವವನ್ನು 9 ವರ್ಷದಿಂದ ಆಚರಿಸುತ್ತಾ ಬರ್ತಾ ಇದ್ದೇವೆ ನಾವು ಈ ವಿಸರ್ಜನಾ ಕಾರ್ಯಕ್ರಮವನ್ನು ನಾವು ಯಾವ ತರ ಉಳ್ಳಾಲ ಶ್ರೀ ಶಾರದಾ ಉತ್ಸವದ ವಿಸರ್ಜನಾ ಕಾರ್ಯಕ್ರಮವು ಸಮುದ್ರ ಕಿನಾರೆಯಲ್ಲಿ ನಡೆಯುತ್ತದೋ ಅದೇ ಮಾದರಿಯಲ್ಲಿ ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದರ ಪಕ್ಕದಲ್ಲೇ ಇರುವ ವೇದಿಕೆಯಲ್ಲಿ ನಾವು ಈ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ಎರಡು ದಿವಸದ ಕಾರ್ಯಕ್ರಮ ನಾನು ಎರಡು ದಿವಸದ ಕಾರ್ಯಕ್ರಮದ ಜೊತೆಗೆ ನಾನೇನು ಸ್ವಲ್ಪ ಮಟ್ಟಿಗೆ ಹೇಳಿದೆ ಅವರ ಸೇವಾ ಕಾರ್ಯಕ ಆದರೆ ಈಗ ತಾನೇ ಅವರು ಹೇಳಿದರು ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಶಿಕ್ಷಣದಿಂದ ಯಾವಾಗ ಒಬ್ಬರು ಬಲಯುತರಾಗ್ತಾರೋ ಆಗ ಖಂಡಿತವಾಗಿಯೂ ಕೂಡ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತಹ ಒಂದು ಪೂರಕವಾದಂತಹ ಎಲ್ಲ ಕಾರ್ಯವನ್ನು ಇಡೀ ಒಂದು ಈ ಸೇವಾ ಮಂಡಳಿ ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಥವಾ ಅವರ ಶಿಕ್ಷಣವನ್ನು ಮುಂದುವರಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಂಡಿರುವಂತಹ ಈ ಸೇವಾ ಮಂಡಳಿಯವರು ಕಳೆದ 9 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ ನಿಮಗೆಲ್ಲ ಶುಭಕಾಮನೆಗಳು